ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ದೇಶ ರಾಮ ಮಂದಿರ ಲೋಕಾರ್ಪಣೆಯ ಮೂಡಲ್ಲಿರುವಾಗಲೇ ಚುನಾವಣಾ ಆಯೋಗ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತನ್ನ ವರದಿಯನ್ನು ಲಾ ಕಮಿಷನ್ಗೆ ಕೊಟ್ಟಿದೆ. ಇಡೀ ದೇಶದಲ್ಲಿ ಒಂದೇ ಬಾರಿ ಚುನಾವಣೆಗಳನ್ನು ನಡೆಸೋದ್ರಿಂದ ಪ್ರತಿ 15 ವರ್ಷಕ್ಕೊಮ್ಮೆ ಸರ್ಕಾರ 10,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಚುನಾವಣಾ ಉಪಕರಣಗಳಿಗಾಗಿ ಖರ್ಚು ಮಾಡಬೇಕಾಗಿ ಬರುತ್ತೆ. ಹಾಗೆ ಅದನ್ನು ಜಾರಿ ಮಾಡೋದಕ್ಕೆ ಸಂವಿಧಾನಕ್ಕೆ ಕೂಡ ಒಂದಷ್ಟು ತಿದ್ದುಪಡಿಗಳನ್ನು ತರಬೇಕಾದ ಅಗತ್ಯ ಇದೆ ಅಂತ ಹೇಳಿರೋ ಆಯೋಗ, ಅದೆಲ್ಲ ಸಾಧ್ಯವಾಗೋದಾದರೆ ಯಾವ ವರ್ಷದಿಂದ ಇಡೀ ದೇಶದಲ್ಲಿ ಒಂದೇ ಬಾರಿಗೆ ಚುನಾವಣೆಯನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಕೂಡ ಹೇಳಿದೆ. ಆದರೆ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ಈ ಒಂದು ದೇಶ ಒಂದು ಚುನಾವಣೆಗೆ ವಿರೋಧ ಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇವೆ. ಹಾಗಾದರೆ ಗೆಳೆಯರೆ, ಏನಿದು ಒಂದು ರಾಜ್ಯ ಒಂದು ಚುನಾವಣೆ, ಇದಕ್ಕೆ 10,000 ಕೋಟಿ ರೂಪಾಯಿಗಳ ಖರ್ಚಾಗುತ್ತೆ ಅನ್ನೋದಾದರೆ, ಈಗ ಪ್ರತಿ ಚುನಾವಣೆಗೆ ಎಷ್ಟು ಖರ್ಚಾಗ್ತಾ ಇದೆ, ಅದರ ಲಾಭ ನಷ್ಟಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮದು ಪ್ರಜಾಪ್ರಭುತ್ವ. ಈ ಹಿಂದೆ ಯಾರೋ ಒಬ್ಬ ರಾಜ ಇರ್ತಾ ಇದ್ದ, ಅವನ ನಂತರ ಅವನ ಮಗನೋ ಮತ್ತೊಬ್ಬನೋ ಸಿಂಹಾಸನದ ಮೇಲೆ ಕೂತ್ಕೋತಾ ಇದ್ದ. ಹಾಗಲ್ಲದೆ ಇದ್ದರೆ ಒಂದು ಯುದ್ಧ ಆಗ್ತಾ ಇತ್ತು, ಗೆದ್ದವನು ರಾಜ ಆಗ್ತಿದ್ದ, ಅವನು ಆಳ್ತಿದ್ದ, ನಾವು ಆಳಿಸ್ಕೋತಾ ಇದ್ವಿ. ಆದರೆ ಈಗ ನಮ್ಮದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಆದರೆ ಇಲ್ಲಿ ಎಷ್ಟರ ಮಟ್ಟಿಗೆ ನಾವು ಪ್ರಭುಗಳಾಗಿದ್ದೀವಿ ಅನ್ನೋದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅವತ್ತಿಗೂ ಇವತ್ತಿಗೂ ಬದಲಾಗಿರೋದೇನು ಅಂದರೆ, ಅವತ್ತು ಒಬ್ಬನೇ ರಾಜ ಸಾಯೋವರೆಗೆ ನಮ್ಮನ್ನು ಆಳ್ತಾ ನಮ್ಮ ತೆರಿಗೆ ಹಣದಿಂದ ಶ್ರೀಮಂತನಾಗ್ತಾ ಇದ್ದ. ಆದರೆ ಈಗ 5 ವರ್ಷಕ್ಕೊಮ್ಮೆ ಜನಪ್ರತಿನಿಧಿಗಳು ಅನ್ನೋ ರಾಜರು ಬರ್ತಾರೆ, ಅವರು ನಮ್ಮದೇ ತೆರಿಗೆ ಹಣ ತಿಂತಾರೆ, ಅವರ ವಂಶಗಳಿಗಾಗುವಷ್ಟು ದೋಚಿ ದುಂಡುಗಾಗ್ತಾರೆ, ಆ ನಂತರ ಅವನ ಮಗ, ಆ ನಂತರ ಅವನ ಮಗ, ಮಧ್ಯೆ ಮಧ್ಯೆ ಬೇರೆ ಯಾರಾದರೂ ಅದೃಷ್ಟವಂತರಿದ್ರೆ, ಆ ಶ್ರೀಮಂತರಿಗೆ ಹಣ ಖರ್ಚು ಮಾಡಿ ಹಣ ದೋಚೋ ಶಕ್ತಿ ಇದ್ರೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಬರೋ ಅವಕಾಶ ಕೂಡ ಸಿಗುತ್ತೆ. ಆಗಲೂ ನಮ್ಮದೇ ತೆರಿಗೆ ಹಣ, ಈಗಲೂ ನಮ್ಮದೇ ತೆರಿಗೆ ಹಣ, ಆಗ ಚುನಾವಣೆ ಅನ್ನೋ ಸಂಭ್ರಮ ಇರಲಿಲ್ಲ, ಈಗ ಅದೊಂದು 5 ವರ್ಷಕ್ಕೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನು ಈ ಚುನಾವಣೆಗಳು ಅಂದರೆ ಬ್ಯೂಟಿ ಆಫ್ ಡೆಮೋಕ್ರಸಿ, ಇವು ಹೇಗೆ ಅಂದರೆ, ನಾವು ಇಡೀ ದೇಶವನ್ನು ನೋಡೋದಾದರೆ ಪ್ರತಿ ವರ್ಷ ಒಂದಿಲ್ಲೊಂದು ಕಡೆ ಚುನಾವಣೆಗಳು ನಡೀತಲೇ ಇರುತ್ತವೆ. ರಾಜ್ಯ ವಿಧಾನಸಭೆಗೆ, ಪಂಚಾಯಿತಿಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ, ಹೀಗೆ ಈ ದೇಶದಲ್ಲಿ ಚುನಾವಣೆಗಳಿಲ್ಲದ ವರ್ಷ ಅಂತ ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಚುನಾವಣೆ ಬಂತು ಅಂದರೆ ಅದರ ಹೆಸರಲ್ಲಾಗುವ ಖರ್ಚು ಕೂಡ ಸಣ್ಣದೇನಲ್ಲ. ಹೀಗಾಗಿ ಇಡೀ ದೇಶದಲ್ಲಿ ಪದೇ ಪದೇ ಚುನಾವಣೆಗಳನ್ನು ಮಾಡೋ ಬದಲು ಒಂದೇ ಬಾರಿ ದೇಶಕ್ಕೆಲ್ಲ ಸೇರಿಸಿ ಒಂದೇ ಚುನಾವಣೆಯನ್ನು ಮಾಡಿಬಿಟ್ರೆ ಹೇಗೆ ಅನ್ನೋದು ಕೆಲವರ ಯೋಚನೆ. ಈ ಹಿಂದೆ ಸಾಕಷ್ಟು ಬಾರಿ ಚುನಾವಣಾ ಆಯೋಗ ಕೂಡ ಈ ಬಗ್ಗೆ ಹೇಳಿತ್ತು. ಕಳೆದ ವರ್ಷ ಕೇಂದ್ರ ಸರ್ಕಾರ ಈ ಒಂದು ದೇಶ ಒಂದು ಚುನಾವಣೆ ಅನ್ನೋ ಯೋಜನೆಯನ್ನು ಸೀರಿಯಸ್ ಆಗಿ ತಗೊಳ್ತು. ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅದಕ್ಕೊಂದು ರೂಪುರೇಷೆಗಳನ್ನು ಕೊಡೋದಕ್ಕೆ ಮತ್ತು ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ಕೂಡ ರಚಿಸಲಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚುನಾವಣಾ ಆಯೋಗ, ಲಾ ಕಮಿಷನ್ ಸೇರಿದ ಹಾಗೆ ವಿವಿಧ ವಿಭಾಗಗಳಿಂದ ವರದಿಯನ್ನು ತರಿಸಿಕೊಳ್ಳಲಾಗ್ತಾ ಇದೆ. ಆ ಪೈಕಿ ಚುನಾವಣಾ ಆಯೋಗ ತನ್ನ ಅಭಿಪ್ರಾಯವನ್ನು ಕಾನೂನು ವಿಭಾಗಕ್ಕೆ ತಿಳಿಸಿದೆ. ಇಲ್ಲಿ ಒಂದು ದೇಶ ಒಂದು ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆಗಳಿಂದ ಹಿಡಿದು ಲೋಕಸಭಾ ಚುನಾವಣೆಗಳವರೆಗೆ ಎಲ್ಲವನ್ನು ಒಂದೇ ಸಾರಿ ಮಾಡಿಬಿಡ್ತಾರಾ? ಅದೆಲ್ಲ ಸಾಧ್ಯವಾಗೋ ಮಾತಾ? ಖಂಡಿತ ಇಲ್ಲ. ಇದು ಸ್ಥಳೀಯ ಸಂಸ್ಥೆಗಳಿಗೆ ಅಪ್ಲೈ ಆಗೋದಿಲ್ಲ, ಬದಲಿಗೆ ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಈ ಚುನಾವಣೆಗಳನ್ನು ದೇಶದಾದ್ಯಂತ ಒಂದೇ ಬಾರಿ ಮಾಡೋದಾದರೆ ಚುನಾವಣಾ ಆಯೋಗ ದೇಶದಾದ್ಯಂತ ಸುಮಾರು 1,80,000 ಪೋಲಿಂಗ್ ಸ್ಟೇಷನ್ಗಳನ್ನು ತೆರೀಬೇಕಾಗಿ ಬರುತ್ತೆ. ಈಗ ಲೋಕಸಭೆಗೆ ಚುನಾವಣೆಗಳು ನಡೆಯುತ್ತಲ್ವಾ, ಅದಕ್ಕಾಗಿ ದೇಶದಲ್ಲಿ ಇಷ್ಟೇ ಪ್ರಮಾಣದ ಪೋಲಿಂಗ್ ಸ್ಟೇಷನ್ಗಳು ಇರುತ್ತವೆ, ಅದನ್ನು ಹಾಗೆ ಮುಂದುವರಿಸಬೇಕು. ಇನ್ನು ಈ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಬಳಕೆ ಮಾಡೋದಕ್ಕೆ EVM ಬೇಕಾಗುತ್ತವೆ. ಈಗ ಲೋಕಸಭೆಗೆ ಎಷ್ಟು EVM ಬಳಕೆ ಮಾಡ್ತಾರೋ ಅದರ ದುಪ್ಪಟ್ಟು ಪ್ರಮಾಣದ EVMಗಳು ಲೋಕಸಭೆ ಮತ್ತು ವಿಧಾನಸಭೆಗೆ ಒಂದೇ ಬಾರಿ ಚುನಾವಣೆ ನಡೆಯೋದ್ರಿಂದ ಬೇಕಾಗುತ್ತವೆ. ಇಲ್ಲಿ EVM ಅಂದರೆ ನಾವು ಓಟ್ ಒತ್ತಿ ಬರ್ತೀವಲ್ಲ, ಅದೊಂದು ಮಿಷನ್ ಮಾತ್ರ ಅಲ್ಲ, ನಾವು ಓಟ್ ಹಾಕೋ ಮಿಷನನ್ನು ಬ್ಯಾಲೆಟ್ ಯೂನಿಟ್ ಅಂತ ಕರೀತಾರೆ. ಅದರ ಜೊತೆಗೆ ನಾವು ಬೂತ್ ಪ್ರವೇಶ ಮಾಡಿ ನಮ್ಮ ಗುರುತು ತೋರಿಸಿ ಕೈಗೆ ಇಂಕ್ ಹಚ್ಚಿಸ್ಕೊಂಡ ನಂತರ ಈ ಬ್ಯಾಲೆಟ್ ಬಾಕ್ಸ್ ಕಡೆಗೆ ಹೋಗ್ತೀವಲ್ವ, ಅದಕ್ಕೂ ಮೊದಲು ಅಲ್ಲೇ ಕೂತಿರೋ ಅಧಿಕಾರಿಯೊಬ್ಬರು ತಮ್ಮ ಬಳಿ ಇರೋ ಯಂತ್ರದಲ್ಲಿ ರಿಫ್ರೆಶ್ ಕೊಡ್ತಾರೆ. ಅಂದರೆ ನಿಮಗಿಂತ ಮೊದಲು ಒಬ್ಬರು ಓಟ್ ಹಾಕೋದ್ರು, ಆನಂತರ ನೀವು ಹೋಗ್ತಾ ಇದ್ದೀರಿ, ಆಗ ಬ್ಯಾಲೆಟ್ ಯೂನಿಟ್ ರಿಫ್ರೆಶ್ ಆಗಬೇಕು. ಅದನ್ನು ಮಾಡೋದಕ್ಕೆ ಬಳಕೆ ಆಗೋದು ಕಂಟ್ರೋಲ್ ಯೂನಿಟ್. ಇನ್ನು ನೀವು ಓಟ್ ಹಾಕಿದ್ರಿ, ಅದು ನೀವು ಹಾಕಿದ ಅಭ್ಯರ್ಥಿಗೆ ಪಕ್ಷಕ್ಕೆ ಹೋಯ್ತಾ ಇಲ್ವಾ ಅನ್ನೋದು ನಿಮಗೂ ಗ್ಯಾರಂಟಿ ಆಗಬೇಕಲ್ವಾ? ಅದಕ್ಕಾಗಿ ಕಳೆದ ಕೆಲ ವರ್ಷಗಳಿಂದ VVPAT ಅನ್ನೋ ಇನ್ನೂ ಒಂದು ಯಂತ್ರವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕದೊಂದು ಸ್ಲಿಪ್ಪಲ್ಲಿ ನೀವು ಯಾರಿಗೆ ಓಟ್ ಹಾಕಿದ್ರಿ ಅನ್ನೋದರ ಗುರುತು ಕಾಣಿಸುತ್ತೆ. ಇನ್ನು ಆ ಸ್ಲಿಪ್ಪುಗಳು ಅಲ್ಲೇ ಒಂದು ಬಾಕ್ಸಲ್ಲಿ ಬೀಳ್ತಾ ಇರ್ತವೆ,
ಅಕಸ್ಮಾತ್ ಎಣಿಕೆ ಸಂದರ್ಭದಲ್ಲಿ ಯಾರಾದರೂ ತಕರಾರು ತೆಗೆದ್ರೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗ ಅನುಮಾನ ಬಗೆಹರಿಸ್ಕೊಳ್ಳೋದಕ್ಕೆ ಈ ಸ್ಲಿಪ್ಗಳಲ್ಲಿನ ಓಟುಗಳನ್ನು ಎಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂರು ಸೇರಿದರೆ ಅದು EVM ಅನ್ನಿಸ್ಕೊಳ್ಳುತ್ತೆ. ಈಗ ನಮ್ಮ ದೇಶದಲ್ಲಿ ವಿಧಾನಸಭೆ ಹಾಗೂ ಲೋಕಸಭೆಗೆ ಒಂದೇ ಬಾರಿ ಚುನಾವಣೆ ಆಯಿತು ಅಂತ ಇಟ್ಟುಕೊಳ್ಳಿ. ಆಗ 46,75,100 ಬ್ಯಾಲೆಟ್ ಯೂನಿಟ್ಗಳು ಬೇಕಾಗುತ್ತಂತೆ. ಹಾಗೆ 33,63,300 ಕಂಟ್ರೋಲ್ ಯೂನಿಟ್ಸ್ ಮತ್ತು 36,62,600 VVPATಗಳು ಬೇಕಾಗುತ್ತವೆ ಅಂತ ಕಾನೂನು ಸಚಿವಾಲಯಕ್ಕೆ ಚುನಾವಣಾ ಆಯೋಗ ಕೊಟ್ಟಿರುವ ವರದಿಯಲ್ಲಿ ತಿಳಿಸಿದೆ. ಇನ್ನು ಈ ಯಂತ್ರಗಳನ್ನು ಪ್ರತಿ 15 ವರ್ಷಕ್ಕೊಮ್ಮೆ ಬದಲಾಯಿಸಬೇಕಾಗುತ್ತೆ. ಅಂದರೆ ಈ ಯಂತ್ರಗಳು ಪ್ರತಿ 3 ಚುನಾವಣೆಗಳಿಗೆ ಮಾತ್ರ ಬಳಕೆ ಆಗುತ್ತವೆ, ಆ ನಂತರ ಇವುಗಳನ್ನು ಬದಲಾಯಿಸಲೇಬೇಕು. ಸೊ ಆ ಲೆಕ್ಕದಲ್ಲಿ ಇಡೀ ದೇಶಕ್ಕೆ ಒಮ್ಮೆ ಚುನಾವಣೆಗಳಾದರೆ ಪ್ರತಿ 15 ವರ್ಷಗಳಲ್ಲಿ 3 ಚುನಾವಣೆಗಳಾಗುತ್ತವೆ. ಆ ನಂತರ ಈ ಯಂತ್ರಗಳನ್ನು ಬದಲಿಸಿ ಹೊಸ ಯಂತ್ರಗಳನ್ನು ತರಬೇಕಾಗುತ್ತೆ. ಇನ್ನು ಈ ಯಂತ್ರಗಳಿಗಾಗೋ ಖರ್ಚೆಷ್ಟು? 2023 ಒಂದು ಬ್ಯಾಲೆಟ್ ಯೂನಿಟ್ಗೆ 7,900 ರೂಪಾಯಿ, ಒಂದು CU ಅಂದರೆ ಕಂಟ್ರೋಲ್ ಯೂನಿಟ್ಗೆ 9,800 ರೂಪಾಯಿ, ಹಾಗೆ VVPATಗೆ 16,000 ರೂಪಾಯಿಗಳಷ್ಟು ಹಣವನ್ನು ಕೊಟ್ಟು ಖರೀದಿ ಮಾಡಲಾಯಿತು. ಈ ಬೆಲೆ ಮುಂದಿನ ದಿನಗಳಲ್ಲಿ ಏರುಪೇರು ಕೂಡ ಆಗಬಹುದು. ಇನ್ನೊಂದಷ್ಟು ಹೆಚ್ಚುವರಿ ಯಂತ್ರಗಳನ್ನು ಕೂಡ ಇಟ್ಕೋಬೇಕಾಗುತ್ತೆ. ಯಾವುದೇ ಯಂತ್ರ ಕೆಟ್ಟು ಹೋಯಿತು ಅಥವಾ ಇನ್ನೇನೋ ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ರೀಪ್ಲೇಸ್ ಮಾಡಬೇಕು. ಇದೆಲ್ಲ ಸೇರಿ ಪ್ರತಿ 15 ವರ್ಷಗಳಿಗೆ ಅಂದರೆ 3 ಚುನಾವಣೆಗಳಿಗೆ 10,000 ಕೋಟಿ ರೂಪಾಯಿಗಳಷ್ಟು ಹಣ ಬೇಕಾಗುತ್ತೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಹಾಗಾದರೆ ಈಗೆಷ್ಟು ಖರ್ಚಾಗ್ತಾ ಇದೆ? ಗೆಳೆಯರೆ, ಪ್ರತಿಯೊಂದು ರಾಜ್ಯದ ಚುನಾವಣೆಗಳು ಬಂದಾಗಲೂ ಕೂಡ ಸರ್ಕಾರ ಸುಮಾರು 300-500 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಚುನಾವಣೆಗಳಿಗಾಗಿ ಖರ್ಚು ಮಾಡುತ್ತೆ. ನಾನು ಹೇಳ್ತಾ ಇರೋದು ಸರ್ಕಾರದ ಖರ್ಚು, ಅಂದರೆ ಚುನಾವಣೆಯನ್ನು ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ತೆರಿಗೆಯಲ್ಲಿ ಖರ್ಚಾಗುವ ಹಣ. ಇನ್ನು ಇದಲ್ಲದೆ ನಾನಾ ಪಕ್ಷಗಳು ಅಭ್ಯರ್ಥಿಗಳು ಚುನಾವಣೆಗಳಿಗೆ ಖರ್ಚು ಮಾಡೋ ವೆಚ್ಚ ಅದರದ್ದೇ ಬೇರೆ ಲೆಕ್ಕ. ಅದರಲ್ಲಿ ಶೇಕಡಾ 10-15% ಮಾತ್ರ ಲೆಕ್ಕಕ್ಕೆ ಸಿಗುತ್ತೆ, ಇನ್ನುಳಿದದ್ದು ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಸಿಗುವ ಹಣ ಅಲ್ಲ. ಹೀಗಾಗಿ ಭಾರತದಲ್ಲಿ ಚುನಾವಣೆ ಅನ್ನೋದು ಅತ್ಯಂತ ವೆಚ್ಚದಾಯಕ ಅನ್ನಿಸ್ಕೊಳ್ತಾ ಇದೆ. ಇದನ್ನು ಕಡಿಮೆ ಮಾಡಬೇಕು ಅಂದರೆ ವಿಧಾನಸಭೆ ಮತ್ತು ಲೋಕಸಭೆಗೆ ಒಂದೇ ಬಾರಿ ಚುನಾವಣೆಗಳನ್ನು ನಡೆಸಿಬಿಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಇದರ ಜೊತೆಗೆ ದೇಶಾದ್ಯಂತ ಒಂದೇ ಬಾರಿ ನಾವು ಚುನಾವಣೆಗಳನ್ನು ಮಾಡಬೇಕಾದ್ರೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಸಂರಕ್ಷಿಸಿಡೋದಕ್ಕೆ ಸ್ಟೋರೇಜ್ ವ್ಯವಸ್ಥೆ ಮಾಡಬೇಕಾಗುತ್ತೆ. ಒಂದೇ ಬಾರಿ ಚುನಾವಣೆಗಳಾಗೋದ್ರಿಂದ ರಕ್ಷಣಾ ಸಿಬ್ಬಂದಿಯ ಬಳಕೆ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಇದು ಸಾಧ್ಯ ಆಗಬೇಕು ಅಂದರೆ ನಮ್ಮ ಸಂವಿಧಾನಕ್ಕೆ ಕೂಡ ಒಂದಷ್ಟು ತಿದ್ದುಪಡಿಗಳನ್ನು ತರಬೇಕಾಗುತ್ತೆ ಅನ್ನೋದು ಆಯೋಗದ ವರದಿಯಲ್ಲಿನ ಅಂಶ. ಇನ್ನು ನಮ್ಮ ಸಂವಿಧಾನದ 5 ಆರ್ಟಿಕಲ್ಗಳಲ್ಲಿ ಬದಲಾವಣೆಗಳನ್ನು ತರಬೇಕಾಗುತ್ತೆ. ಆರ್ಟಿಕಲ್ 83 ತಿದ್ದುಪಡಿಯನ್ನು ತರಬೇಕು. ಈ ಆರ್ಟಿಕಲ್ 83 ನಮ್ಮ ಸಂಸತ್ತಿನ ಅವಧಿಯ ಬಗ್ಗೆ ಹೇಳುತ್ತೆ. ಹಾಗೆ ಆರ್ಟಿಕಲ್ 85 ಸಂಸತ್ತಿನ ಅಧಿವೇಶನಗಳು ಮುಂದೂಡಿಕೆ ಮತ್ತು ಸಂಸತ್ತಿನ ವಿಸರ್ಜನೆಯ ಬಗ್ಗೆ ಹೇಳಿದರೆ, ಆರ್ಟಿಕಲ್ 172 ವಿಧಾನಸಭೆಗಳ ಅವಧಿಯ ಕುರಿತು ಹೇಳುತ್ತೆ. ಹಾಗೆ ಆರ್ಟಿಕಲ್ 174 ಸಂವಿಧಾನ ಸಭೆಯನ್ನು ಪ್ರತಿ ವರ್ಷ 2 ಬಾರಿ ಕಡ್ಡಾಯವಾಗಿ ಕರೆಯಬೇಕು ಅನ್ನೋದನ್ನು ಹೇಳುತ್ತೆ. ಇನ್ನು ಆರ್ಟಿಕಲ್ 356 ದೇಶದಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರುವ ಅಧಿಕಾರವನ್ನು ನೀಡುತ್ತೆ. ಇಷ್ಟು ಆರ್ಟಿಕಲ್ಗಳಿಗೆ ಒಂದಷ್ಟು ತಿದ್ದುಪಡಿಯನ್ನು ತರಬೇಕು. ಜೊತೆಗೆ ಪಕ್ಷಾಂತರ ವಿರೋಧಿ ಕಾಯ್ದೆಯ ಬಗ್ಗೆ ಹೇಳುವ 10ನೇ ಶೆಡ್ಯೂಲಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ತರಬೇಕಾಗುತ್ತೆ ಅಂತ ಆಯೋಗ ತನ್ನ ವರದಿಯಲ್ಲಿ ತಿಳಿಸಿದೆ. ಇನ್ನು ಈ ಒಂದೇ ದೇಶ ಒಂದೇ ಚುನಾವಣೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧಿಸ್ತಾ ಇವೆ. ಅದರಲ್ಲೂ ಆಮ್ ಆದ್ಮಿ ಪಾರ್ಟಿ ಈ ಒಂದು ದೇಶ ಒಂದು ಚುನಾವಣೆ ಅನ್ನೋದು ದೇಶದ ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನೇ ನಾಶ ಮಾಡುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಯೋಚನೆಯನ್ನು ಕೈಬಿಡಿ, ಇದು ಯಾವತ್ತಿಗೂ ಸಾಧ್ಯವಾಗುವ ವಿಷಯ ಅಲ್ಲ ಅಂತ ಹೇಳಿದ್ದಾರೆ. ಹಾಗೆ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿನ ಸಮಿತಿ ಸಾಕಷ್ಟು ಜನರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಿದೆ. ಅವರು ಹೇಳ್ತಾ ಇರೋ ಪ್ರಕಾರ ಈ ಹಿಂದಿನ ಚುನಾವಣಾ ಆಯೋಗಗಳ ಸಾಕಷ್ಟು ಆಯುಕ್ತರುಗಳು ಒಂದು ದೇಶಕ್ಕೆ ಒಂದೇ ಚುನಾವಣೆಯನ್ನು ನಡೆಸೋದ್ರಿಂದ ಸಾಕಷ್ಟು ಲಾಭಗಳಾಗುತ್ತವೆ ಅಂತ ಹೇಳಿದಾರಂತೆ. ಮತ್ತು ಈ ಬಗ್ಗೆ ಚುನಾವಣಾ ಆಯೋಗದ ಎಲ್ಲ ನಿವೃತ್ತ ಆಯುಕ್ತರ ಸಹಮತ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಗೆಳೆಯರೆ, ಈ ಒಂದು ದೇಶ ಒಂದು ಚುನಾವಣೆಯ ಲಾಭ ನಷ್ಟಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆಗಳನ್ನು ನಡೆಸೋದ್ರಿಂದ ಚುನಾವಣೆಯ ವೆಚ್ಚ ಕಡಿಮೆ ಆಗುತ್ತೆ. ಈಗ ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ ಅಥವಾ 2 ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾ ಹೋದರೆ ಅದಕ್ಕೆ ಪ್ರತಿ ವರ್ಷ ಕೂಡ ಸುಮಾರು 300-500 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸರ್ಕಾರ ಖರ್ಚು ಮಾಡ್ತಾ ಹೋಗಬೇಕಾಗತ್ತೆ ಅನ್ನೋದು ಒಂದು. ಎರಡನೆಯದ್ದು, ಪ್ರತಿ ಬಾರಿ ಚುನಾವಣೆಗಳಿರೋದ್ರಿಂದ ಆಡಳಿತ ಯಂತ್ರಾಂಗ ಸರಾಗವಾಗಿ ಕೆಲಸ ಮಾಡೋದಕ್ಕೆ ತೊಂದರೆಗಳಾಗುತ್ತವೆ. ಯಾಕೆಂದರೆ ಚುನಾವಣೆಗಳು ಘೋಷಣೆಯಾದ ನಂತರ
ನಂತರ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ. ನೀತಿ ಸಂಹಿತೆಯ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಘೋಷಣೆ ಮಾಡೋದಕ್ಕೆ ಮತ್ತು ಆ ಯೋಜನೆಗಳನ್ನು ಚುನಾವಣೆಗಳು ನಡೆಯುವ ರಾಜ್ಯಗಳಲ್ಲಿ ಜಾರಿಗೆ ತರೋದು ಕಷ್ಟ ಆಗುತ್ತೆ. ಮತ್ತು ಪ್ರತಿ ವರ್ಷ ಚುನಾವಣೆಗಳು ನಡೆಯೋದ್ರಿಂದ ಕೇಂದ್ರ ಸರ್ಕಾರದ ಸಚಿವರು, ಪ್ರಧಾನಮಂತ್ರಿ ಸೇರಿದ ಹಾಗೆ ಎಲ್ಲರೂ ಕೂಡ ಚುನಾವಣೆಗಳಲ್ಲಿ ಭಾಗಿಯಾಗಬೇಕಾಗಿ ಬರುತ್ತೆ ಮತ್ತು ಇದು ಆಡಳಿತ ವ್ಯವಸ್ಥೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ನಮ್ಮ ರಕ್ಷಣಾ ಪಡೆಗಳೇನಿವೆ ಅವುಗಳನ್ನು ಪ್ರತಿ ಬಾರಿ ಚುನಾವಣೆಗಳುಂಟಾಗುವಾಗಲೂ ಚುನಾವಣಾ ಬೂತುಗಳು ಮತ್ತು ಚುನಾವಣೆ ನಡೆಯುವ ರಾಜ್ಯಗಳ ರಕ್ಷಣೆಗೆ ನೇಮಕ ಮಾಡಬೇಕಾಗುತ್ತೆ. ಅದರ ಬದಲು ಇಡೀ ದೇಶದಲ್ಲಿ ಒಂದೇ ಬಾರಿ ಚುನಾವಣೆಗಳು ನಡೆದುಬಿಟ್ರೆ ಇಲ್ಲಿ ವೆಚ್ಚನೂ ಕಡಿಮೆ ಆಗುತ್ತೆ, ಸಿಬ್ಬಂದಿಯ ಮೇಲಿನ ಒತ್ತಡನೂ ಕಡಿಮೆ ಆಗುತ್ತೆ, ಹಾಗೆ ಆಡಳಿತ ಯಂತ್ರಾಂಗ ಸುಲಲಿತವಾಗಿ ಕೆಲಸ ಮಾಡೋದಕ್ಕೆ, ಅಭಿವೃದ್ಧಿ ಕಾಮಗಾರಿಗಳು ಹೆಚ್ಚು ಪ್ರಮಾಣದಲ್ಲಿ ನಡೆಯೋದಕ್ಕೆ ಅದು ಸಹಾಯ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಇನ್ನು ಇದರಿಂದ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅಂತ ಹೇಳ್ತಾ ಇರೋರು ಕೂಡ ಕಡಿಮೆ ಏನಿಲ್ಲ. ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆಗಳನ್ನು ಮಾಡೋದ್ರಿಂದ ದೇಶದ ಚುನಾವಣೆಗಳಲ್ಲಿ ಪ್ರಾಂತೀಯ ವಿಷಯಗಳು ಮಹತ್ವವನ್ನು ಕಳ್ಕೊಳ್ಳುತ್ತವೆ, ರಾಷ್ಟ್ರೀಯ ವಿಷಯಗಳಿಗೆ ಹೆಚ್ಚಿನ ಮಹತ್ವ ಸಿಗ್ತಾ ಹೋಗುತ್ತೆ. ಅಂದರೆ ಚುನಾವಣೆಗಳಲ್ಲಿ ಮತ ಹಾಕುವಾಗ ದೇಶದ ಭದ್ರತೆಯಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಜನ ಮತ ಚಲಾಯಿಸೋದಕ್ಕೆ ಮುಂದಾಗ್ತಾರೆ. ಹಾಗಾದಾಗ ಪ್ರಾಂತೀಯ ಪಕ್ಷಗಳ ಕಡೆಗಿನ ಮತದಾರರ ಒಲವು ಕಡಿಮೆಯಾಗುತ್ತೆ ಮತ್ತು ಇದು ದೇಶದ ಪ್ರಾಂತೀಯ ಪಕ್ಷಗಳ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇಲ್ಲಿದೆ. ಯಾವ ಚುನಾವಣೆಯಲ್ಲಿ ಯಾರನ್ನು ಆರಿಸಿ ಕಳುಹಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡುವ ಶಕ್ತಿ ಮತದಾರನಿಗೆ ಖಂಡಿತ ಇದೆ. ಇನ್ನು ಇಷ್ಟರ ಮೇಲೆ ಕೂಡ ಒಂದು ದೇಶಕ್ಕೆ ಒಂದೇ ಚುನಾವಣೆಗಳನ್ನು ನಡೆಸಬೇಕು ಅಂದರೆ ಆ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ರಾಜ್ಯಗಳ ಜೊತೆ ಕೂಡ ಮಾತುಕತೆಗಳನ್ನು ನಡೆಸಬೇಕಾಗ ಬರುತ್ತೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಚುನಾವಣಾ ಆಯೋಗ ಮಾತ್ರ ಎಲ್ಲ ಸರಿಯಾಗಿ ಆಗುತ್ತೆ ಅನ್ನೋದಾದರೆ 2029 ಚುನಾವಣೆಗಳನ್ನೇ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಟ್ಟಿಗೆ ನಡೆಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ತನ್ನ ವರದಿಯಲ್ಲಿ ತಿಳಿಸಿದೆ. ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದು ಗೆಳೆಯರೇ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.